ಹಾಂ ಬೆಳಗಾವಿ ಮತ್ತೆ ಆಕ್ಟಿವೇಟ್ ಆಗಿದೆ ಏನು ಸರ್ ಹಂಗಂದ್ರೆ ರಾಜಕೀಯವಾಗಿ ಅದೊಂಥರ ಲ್ಯಾಬ್ರೇಟರಿ ಹಾ ಸರ್ಕಾರದಲ್ಲಿ ಬೇಗ ಶುರುವಾಗುತ್ತಾ ಕ್ಯಾರೆಕ್ಟರ್ಸ್ ವ್ಯತ್ಯಾಸ ಆಗ್ತಾ ಇದೆ ಅವರು ನಮ್ಮ ಉಪಮುಖ್ಯಮಂತ್ರಿಗಳ ಅವರು ನಿರ್ಮಾಪಕರು ಅವ್ರಿಗೆಲ್ಲ ಗೊತ್ತು ಇವರು ಡೈರೆಕ್ಟರ್ ಸ್ಕ್ರಿಪ್ಟ್ ರೈಟರ್ ಅಂತ ಇವರು ಫುಲ್ ಬಿಡ್ತಾ ಇರ್ತಾರಲ್ಲ ವರ್ಡ್ಸನ್ನು ಡೈಲಾಗ್ತದೆ ಈಗ ಹೊಸ ಆಕ್ಟರ್ಗಳು ಹೊಸ ಆ್ಯಕ್ಟ್ರೆಸ್ಗಳು ಅಥವಾ ಹೊಸ ಡೈರೆಕ್ಟರ್ ಡೈರೆಕ್ಟರ್ಗಳು ಹೊಸ ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಮತ್ತೆ ಹೊಸ ನಿರ್ಮಾಪಕರು ಎಲ್ಲ ಬಂದಿರಬಹುದು ರಮೇಶ್ ಜಾರಕಿಹೊಳಿ ಯಾಕೋ ಸ್ವಲ್ಪ ರೆವೆಲ್ ಆಗ್ಬಿಟ್ಟಿದ್ದಾರೆ ಯಾರ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಯಾಕಂತೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಯಾಕಂತೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಡಿ ಸಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅಥವಾ ಅವ್ರ ಸಿಟ್ಟಿಗೆ ಕಾರಣ ಅಂತ ಹಂಗಾಗಿ ಮೊದಲು ಶಕ್ತಿ ಪ್ರದರ್ಶನ ಎಲ್ಲ ಟ್ರೈ ಮಾಡಕ್ಕೆ ಹೋಗಿದ್ದು ಆಮೇಲೆ ಸುಮ್ಮನಾದ್ರಂತೆ ಇವತ್ತು ಅವರಲ್ಲಿ ಹೋದ್ರಂತೆ ಯಾರು ಡಿ ಸಿ ಎಮ್ ಹೇಳಬೇಕಿತ್ತು ಸರಿ ಈ ಹೊಸ ಯಾರು ಸರ್ ಡೈರೆಕ್ಟರು ಈಗ ನಿರ್ಮಾಪಕರು ಯಾರೋ ಇರ್ಬೋದು ಆ್ಯಕ್ಟ್ರು ಗೊತ್ತು ನಮಗೆ ಆ್ಯಕ್ಟ್ರಸ್ ಯಾರು ತೆಗಿ ಗೋದಲ್ಲ ನಮಗೆಲ್ಲ ಗೊತ್ತು ಸರ್ ಡೈರೆಕ್ಟರ್ ಇದಕ್ಕೆ ಗೊತ್ತಿಲ್ಲ ಇರಲಿ ಅವ್ರು ಭೇಟಿ ಕೊಟ್ರಂತೆ ಅಲ್ಲಿ ಸತೀಶಾರಿಕೆ ಹೇಳಿ ಬರಲೇ ಇಲ್ವಂತೆ ಅವರೇ ಉಸ್ತುವಾರಿ ಮಂತ್ರಿ ಬರಲೇ ಇಲ್ಲ ಅವರು ಬಟ್ ಅವ್ರು ಹೇಳಿದ್ರಂತೆ ಯಾರಿಗೂ ನಾನು ಮಾಹಿತಿ ಕೊಡದೆ ಬಂದುಬಿಟ್ಟಿದ್ದೀನಿ ಕಾರ್ಯಕರ್ತರ ಭೇಟಿಗಾಗಿ ಕಾರ್ಯಕರ್ತರ ಭೇಟಿಗಾಗಿ ಮಾಹಿತಿ ಕೊಡದೆ ಹೋದ್ರೆ ಕಾರ್ಯಕರ್ತ ಬರೋದಕ್ಕೆ ಅಣ್ಣ ಅಣ್ಣ ಅಂತ ಕೂಗು ಬರಬೇಕಲ್ಲ ಜನ ಹೌದು ಕಾರ್ಯಕರ್ತರಿಗೆ ತಲುಪಿದ ಮಾತಿ ಸತೀಶ್ ಜಾರಕಿಹೊಳಿಗೆ ತಲುಪಲಿಲ್ಲವಾ ಯಾರು ಇಂತ ಬೂಸಿನ ಸಡನ್ ಪ್ಲಾನ್ ರಾತ್ರಿ ಪ್ಲಾನ್ ಆಗಿದ್ದು ಆಯ್ತ್ರಿ ಕಾರ್ಯಕರ್ತರಿಗೆ ಸತೀಶ್ ಜಾರಕಿಹೊಳಿ ಏನ್ ಅಂಟಾರ್ಟಿಕಲ್ ಕೂತಿದಾರಾ ಫೋನ್ ಸಿಗ್ತಾ ಇಲ್ಲ ಅನ್ನಕ್ಕೆ ಹಾಯ್ತು ಅವ್ರು ಹೋಗ್ಲಿಲ್ಲ ಬರಲಿಲ್ಲ ನಮ್ಮ ಬಗ್ಗೆ ಏನು ಇಲ್ಲಪ್ಪ ನಮ್ಮ ಜೊತೆ ಏನಿಲ್ಲ ಸರಿ ಇಲ್ದಿತ್ತು ಸಂತೋಷ ನೋ ಡೈರೆಕ್ಟರ್ ಅಷ್ಟೇ ಮುಗೀತು ಕತೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು ಅಂತ ಬಂದಿದ್ದೀನಿ ಅದಾದ್ಮೇಲೆ ಈ ಮಧ್ಯ ನಮ್ಮ ಈ ಭಾಗದ ಕೆಲವು ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೊತ್ತು ರಿವ್ಯೂ ಬೆಂಗಳೂರಲ್ಲಿ ಇದ್ದಾರೆ ಲಕ್ಷ್ಮಿ ಅವ್ರ ಖಾಸಗಿ ಕಾರ್ಯಕ್ರಮಕ್ಕೆ ಭದ್ರಾವತಿರಿದ್ದಾರೆ ನಾನು ಅಫಿಷಿಯಲ್ ಬೇರೆ ಬೇರೆ ಗೌರ್ಮೆಂಟ್ ಕಾರ್ಯಕ್ರಮ ಇತ್ತು ಅಂತಂದ್ರೆ ನಾನು ಎಲ್ಲಾರ್ಗು ಇನ್ಫಾರ್ಮ್ ಮಾಡಿಬಿಟ್ಟು ಬರ್ತಿದ್ದೆ ಸೊ ನೆನ್ನೆ ರಾತ್ರಿ ಡಿಸಿಷನ್ ತೊಗೊಂಡೆ ಬರಬೇಕು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸಂತೋಷ ನಾವಿಬ್ರು ಏ ದೋಸ್ತೀನ ಚೋಡಂಗೆ ಅನ್ಕಂಡ್ ಆಡಾಡ್ಕೊಂಡು ಓಡಾಡ್ತಿರ್ತೀವಿ ಇದ್ರೂ ಓಡಾಡ್ರಪ್ಪ ಬೈಕು ಪಕ್ಕಕ್ಕೆ ಪಕ್ಕಕ್ಕೊಂದ್ ಅಟ್ಯಾಚ್ಡ್ ಗಾಡಿ ಅದೇ ಅದೋ ಪಿಲಮ್ ಮಲಿದೀ ಅಲ್ರಿ ಅದು ಆ ಟೈಪ್ ಆದ್ರ ಕೂತ್ಕೊಂಡ್ರಿ ಒಬ್ರು ಒಬ್ರು ಯಾರೋ ಓಡ್ಸ್ಕೊಂಡ್ ಹೋಗಿ ಒಬ್ರು ಅಲ್ಲಿ ಕೂತ್ಕೊಳ್ಳಿ ನಮ್ಗೇನು ಬೇಕು ಎಸ್ ಏನು ಸದೇಶ್ ಜಾರಕಿಹೊಳಿ ಸಿಟ್ಟನ ಬಿ ಜೆ ಪಿಗರು ಸಹಜವಾಗಿ ಅಸ್ತ್ರ ಮಾಡ್ಕೊಂಡಿದ್ದಾರೆ ಕೈಪಾಟಿಯಲ್ಲಿ ಒಳಗೊಳ್ಗೆ ಎದವನ್ನ ಸರಿಯಿಲ್ಲ ಹೋಯ್ ಕೋಯ್ ನಡಿತಾನೇ ಇದೆ ಇದಕ್ಕೆ ಕೊನೆ ಯಾವಾಗ ಅಂತ ಪ್ರಶ್ನಿಸಿದ್ದಾರೆ ಬೆಲ್ಲನಿಗೆ ಕಳಿಸುವ ಅಲ್ಲಲ್ಲ ಇದು ಏನಕ್ಕಿದು ಗಲಾಟೆ ಬೆಳಗಾವಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಯ್ಕೆ ಕಸರತ್ತಂತೆ ಪುತ್ರಿ ಬಾರ್ ಪುತ್ರನನ್ನು ಲೋಕಸಭಾ ಇಳಿಸಿಕ ಕಾಡ ಕೆಳಸಕ್ಕೆ ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದಾರಂತೆ ಆಸೆ ಬಟ್ ತಮ್ಮ ಪುತ್ರನನ್ನೇ ಇಳಿಸಕ್ಕೆ ಲಕ್ಷ್ಮೀ ಅವ್ರು ಟ್ರೈ ಮಾಡ್ತಿದಾರಂತೆ ಇಬ್ರು ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಸಿಗಬೇಕು ಆದ್ರೆ ಯಾರು ಸಪೋರ್ಟ್ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಅನ್ಕೊಬಿಟ್ರೆ ಕುಟುಂಬ ಬರುತ್ತೆ ಕುಟುಂಬ ಅವರವ್ರ ಕುಟುಂಬ ಹೇಳ್ತಿಲ್ಲ ನಾನು ಸರಿ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಪಡಕ್ಕೆ ಡಿ ಕೆ ಶಿವಕುಮಾರ್ ಸಾಥ್ ಕೊಡ್ತಿದ್ದಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸರಿ ಸಟ್ಟಿಗೆ ಸತೀಶ್ ಜಾರಕಿಹೊಳಿ ಮಾಡ್ತೀನಿ ಇರ್ರಿ ನಿಮಗೆ ನಮಗೆ ಹೆಂಗೆ ಮಾಡ್ತೀರಾ ನೀವು ಅಂತ ಒಂದು ಕ್ಷೇತ್ರ ಸಮುದಾಯ ಕೊಡ್ಲೇಬೇಕಲ್ಲ ಅಂತ ಕಟ್ಟಿ ಇಟ್ಟಿದಾರಂತೆ ಓ ಹಿಂಗೆಲ್ಲ ಮಾಡ್ತೀರಾ ಅಂತ ಅವ್ರಿಗೆಲ್ಲ ಟೆಸ್ಟ ಮಾಡಿದ್ದಾರೆ ಅಂತೆ ಯಾಕಂದ್ರೆ ಅವರೆಲ್ಲ ಚೆನ್ನಾಗಿದ್ದಾರೆ ನಾಳೆ ಬಂದು ಹೇಳ್ತಾರೆ ಹಂಗೇನಿಲ್ವಲ್ಲ ನಮ್ಮಲ್ಲಿ ಚೆನ್ನಾಗಿದೆ ನಿನ್ನೆ ಎಲ್ಲ ಟೀ ಕುಡ್ಕೊಂಡು ಆರಾಮಾಗಿ ತಿಂಡಿ ತಿನ್ಕೊಂಡಿದ್ದೀನಿ ಏನಿಲ್ಲ ಅಂದರೆ ಯಾವುದೇ ಬೆಳಗಾವಿ ವಿಷಯದಲ್ಲಿ ಏನೇ ಬಂದರೂ ಕೇಂದ್ರ ಬಿಂದು ಆಗೋ ಡಿ ಕೆ ಶಿವಕುಮಾರ್ ಅವರೇ ಅಲ್ಲ ಸರ್ ಯಾಕೆ ಸರ್ ಹಾಗೆ ಗೊತ್ತಿಲ್ಲ ನನಗೂ ಐಡಿಯಾ ಇಲ್ಲ ವಾಸ್ತು ಇರ್ಬೋದು ಏನು ಡಿ ಕೆ ಶಿವಕುಮಾರ್ ಅಥವಾ ಅವರು ಆಡೋ ಚದುರಂಗ ಆಟದಲ್ಲಿ ಬೆಳಗಾಮ್ ಯಾವ ಪಾನ್ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಸೂಪರ್ ಪವರ್ ಮಂತ್ರಿಗಿರುತ್ತೆ ಪಾನ್ ಜಂಗಿಂಗ್ ಬೇಕಾದ್ರು ಓಡಾಡ್ಬೋದು ಯಾಕಂದರೆ ಎಲಿಫೆಂಟು ಸ್ಟ್ರೈಟ್ ಸ್ಟ್ರೈಟ್ ಓಡಾಡಬೇಕು ಹಾಂ ಸರ್ ಹಾಂ ಆಮೇಲೆ ಒಂಟೆ ಹಿಂಗೆ ಹಿಂಗೆ ಅಡ್ಡಾಡ ಓಡಾಡಬೇಕು ಸೋಲ್ಜರ್ಸು ಸ್ಟ್ರೈಟ್ ಸ್ಟ್ರೈಟ್ ಹೋಗ್ಬೇಕು ಹಿಂಗೆ ಹೋಗ್ಬೋದು ಅಷ್ಟೇ ಮಂತ್ರಿ ಜಂಗಿಂಗ್ ಬೇಕಾದ್ರೂ ಓಡಾಡ್ಬೋದು ಪಾನ್ ಮೋಸ್ಟ್ಲಿ ಅಲ್ಲಿ ಅಲ್ಲಿರಬೇಕದು ಓಕೆ ಇನ್ನು ದೆಹಲಿಗೆ ಕಳಿಸುವಂತ ಹಣದ ಪಾಲ್ನಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಆ ಕಾರಣದಿಂದಾಗಿ ಅವರು ಎಲ್ಲಾ ಕಡೆಯಲ್ಲೂ ಓಡಾಟ ನಡೆಸ್ತಾ ಇದ್ದಾರೆ ಬೆಳಗಾವಿಯಿಂದಲೇ ಬಂಡಾಯ ಆರಂಭವಾಗುತ್ತೆ ಪ್ರಕಾರ ಅವ್ರ ಧ್ವನಿ ವಸ್ತ್ರ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನಾದ್ರು ರಾಷ್ಟ್ರೀಯ ಪಕ್ಷವಾಗಿ ನಿಮಗಿದ್ರೆ ಇದ್ರೆ ಲೀಡರ್ ಕಲ್ತ್ಕೊಳ್ರಿ ನಾಚಿಕೆ ಇಲ್ಲ ಒಂದು ಲೀಡರ್ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ನಿಮಗೆ ಇನ್ನೊಬ್ರು ಲೀಡರ್ ಬಗ್ಗೆ ಮಾತಾಡ್ತಾರಂತೆ ಇವರು ಸಾಮೂಹಿಕ ಲೀಡರ್ಶಿಪ್ ಸಾಮೂಹಿಕ ನಿಮ್ಮ ತಲೆ ಹೇಳ್ರಿ ಆಲ್ ಇಂಡಿಯಾನಲ್ಲಿ ಸಾಮೂಹಿಕ ಲೀಡರ್ಶಿಪ್ ಮೋದಿ ಇಲ್ಲ ಅಂತ ನೋಡ್ತೀವಿ ಹೇಳ್ರಪ್ಪ ಓ ಏನು ಕೇಳಿಸ್ಕೊಳ್ಳೋವರೆಗೂ ಕೇಳಿಸ್ಕೋಬಹುದು ಏ ನೀವು ಡ್ಯಾನ್ಸ್ ಮಾಡಿದ ತಕ್ಷಣ ಭೂಮಿನೇ ನಡಗತ್ತೆ ಅನ್ಕೊಂಬಿಟ್ಟಿದ್ದೀರಾ ಹೆಂಗೆ ನೀವು ಹೋಗ್ಬಿಟ್ರಂತೆ ಕಲೆಕ್ಷನ್ ಇಳಿಕೆ ಹೋಗಿಬಿಡ್ಬೋದು ಅಂತ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಓಟಿಂಗ್ ಕೌಂಟಿಂಗ್ ಮೆಷಿನ್ ಹಾಕೊಂಡ್ಬಿಟ್ಟು ಡಿ ಕೆ ಶಿವಕುಮಾರ್ ಕಂತೆ ಕಂತೆ ಲೆಕ್ಕ ಹಾಕ್ತಾರೆ ಅಲ್ಲಿ ಕಲೆಕ್ಷನ್ನೇ ಮಾಡಬೇಕು ತರ್ಸ್ಕೊಳ್ಳೇಬೇಕು ಅಂತಿದ್ದು ಅಲ್ಲಿಗೆ ಹೋಗ್ಬೇಕಾ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಸೋಮನೆ ಕಂಡು ಕಂಡಿದ್ದಕ್ಕೆಲ್ಲ ಟೀಕೆ ಅಂತೆ ಟೀಕೆ ನೆಟ್ಟಿಗೆ ಒಂದು ಅಪೋಸಿಷನ್ ಲೀಡರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಥವಾ ಹೊಸ ಅಧ್ಯಕ್ಷನೋ ಏನೋ ಅದನ್ನೊಂದು ಮಾಡ್ಕೊಳ್ಳೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಬಂದು ಬೇರೆಯವ್ರಿಗೆ ಪಾಠ ಬಿಡ್ತಾರೆ ಹ ಯಸ್ ನೆಕ್ಸ್ಟ್ ಶಿವಾನಂದ ಪಾಟೀಲ್ ಅವ್ರಸ್ ಪಾಟೀಲ್ ಐದು ಐಟಿ ರೈಡ್ ವಿಚಾರವಾಗಿ ಕಾಂಗ್ರೆಸ್ ಮೇಲೆ ಗಲಾಟೆ ಮಾಡ್ತಾ ಇದಾರಲ್ಲ ಅವರು ಈಗ ಶಿವಾನಂದ ಪಾಟೀಲ್ ಆಹಾರವಾಗಿದ್ದಾರೆ ಹೈದ್ರಾಬಾದ್ ಸ್ನೇಹಿತನ ಸ್ನೇಹಿತರ ಮದುವೆಗೆ ಹೇಳಿ ರಾಶಿ ರಾಶಿ ನೋಟ್ ಪತ್ತೆ ಆಯ್ತಂತೆ ಕಾಲ್ ಕೆಳಗಡೆ ಬಿಟ್ಬಿಟ್ಟಿದ್ಯಾ ಹೈದ್ರಾಬಾದ್ ಅಲ್ಲಿ ಹ ಬಿಜೆಪಿ ಟಕ್ ಅಂತ ಎದ್ರು ಮೇಲಕ್ಕೆ ಹಾಕ್ಬಿಟ್ಟು ಏನಂತ ಕಲೆಕ್ಷನ್ ಇಲ್ಲಿ ಕರ್ನಾಟಕ ಸಚಿವರು ನಿತ್ಯವೂ ಮುಂದೆ ಹೇಳುತ್ತಿದ್ದಾರೆ ನಾಡಿನ ಜನರಿಂದ ಲೋಟಿ ಮಾಡಿದ ಹಣದಲ್ಲಿ ಮಂತ್ರಿಗಳು ಹೇಗೆ ಮಜಾ ಒಡಾಯಿಸ್ತಾ ಇದ್ದಾರೆ ಶಿವಾನಂದ ಪಾಟೀಲ್ ಕಾಸ ಅಲ್ರಪ್ಪ ನೋಟೆ ಆಗಿದ್ರು ನಿಮ್ ಲೆಕ್ಕಾಚಾರದಲ್ಲಿ ಬಿಜೆಪಿ ಸಕದಾಗ್ ಬರಿತಾ ಇದ್ರಿ ನೀವು ಯಾಕೋ ಇತ್ತೀಚೆಗೆ ಸ್ಕ್ರಿಪ್ಟ್ ಅಂದ್ರೆ ನಿಮ್ ಲೆಕ್ಕಾಚಾರ ಶಿವಾನಂದ ಪಾಟೀಲ್ ಕರ್ನಾಟಕದಲ್ಲೇ ದುಡ್ಡು ಹೊಡೆದು ಅಲ್ಲಿ ತಗೊಂಡ್ ತುಂಬ ಹೈದರಾಬಾದ್ ಕಳಿಸಿ ಫ್ರೆಂಡ್ ಮಗನ ಮದುವೆ ಹ್ಯಾಂಡ್ ಓವರ್ ಮಾಡಿ ನಿನ್ನ ನನ್ನ ಮದುವೆ ಆದ್ರೆ ನಿನ್ನ ಮಗುದಾದ್ರೇನು ಗೆಳೆಯ ಎರಚು ಅಂತ ಅವರು ಕೊಟ್ಟಿದ್ದಾರೆ ಲಾಜಿಕ್ ಅಲ್ಲಿ ಪೊಲಿಟಿಕಲ್ ಆರ್ಗ್ಯುಮೆಂಟ್ ಮಾಡುವಂತಹ ಸೆನ್ಸಿಟಿವಿಟಿನೇ ಕಳ್ಕೊಂಡಿರುವಂತಹ ಪಕ್ಷಗಳು ಬಂದು ಪಾಠ ಮಾಡ್ತಾರೆ ಯೋಗ್ಯತೆಗೆ ಯಾವ ನೋ ಕಾಮನ್ ಸೆನ್ಸ್ ಟ್ವೀಟ್ ಮಾಡೋ ಒಂದು ಲಾಜಿಕ್ ಇರಲ್ಲ ಅದಕ್ಕೆ ನೆಟ್ಗೆ ನೋಡ್ರಿ ತೋರಿಸ್ತಾ ಇದ್ದಾರೆ ಪ್ರತ್ಯಕ್ಷತೆ ಅಂತ ಹಾಂ ಸರಿ ಬಂಧಿಸ್ಬೇಕು ರೀ ಏನಕ್ಕೆ ಬಂಧಿಸ್ತೀರಿ ಏನಕ್ಕೆ ಬಂಧಿಸ್ತೀರಿ ಎರಚಿದ್ದಾರೆ ಅಂತಲೇ ಇಟ್ಕೊಳ್ಳೋಣಪ್ಪ ಏನು ಹೆಂಗೆ ಬಂಧಿಸ್ತೀರಿ ವಾಟ್ ಈಸ್ ದಿ ಅಫೆನ್ಸ್ ಅಫೆನ್ಸ್ ಏನು ಚೆನ್ನಾಗಿದೆ ಇನ್ನು ಅಷ್ಟು ಕುಟೀಲಂತೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಸರಿ ಯಾವ್ದು ಅದಕ್ಕೂ ಏನೇನೋ ಹೇಳ್ಬಿಡೋದು ಶಿವಾನಂದ್ ಪಾಟೀಲ್ ಹೇಳ್ತಾರೆ ಲಗ್ನಕ್ಕೆ ಹೋಗಿದ್ದೆ ಅವ್ರ ಕಲ್ಚರ್ ಅವ್ರ ಸಂಸ್ಕೃತಿ ಅವ್ರಂಗೆ ಎರಚ್ಬಿಟ್ರು ನಾನೇನು ಮಾಡಲಿ ಡಿ ಕೆ ಶಿ ಹಾ ಮತ್ತೆ ಚೀಫ್ ಸೈಂಟಿಸ್ಟ್ ಅವರು ಓಹೋ ಅವ್ರೇನು ಅವ್ರೇನು ಸಾಮಾನ್ಯನ ಇಸ್ರೋ ಅವರೆಲ್ಲ ಓಡೋಗ್ಬಿಡ್ತಾರೆ ಡಿ ಕೆ ಶಿ ಬಂದ ತಕ್ಷಣ ಓಕೆ ಅವ್ರು ಟಕ್ಕಂತ ಒಂದು ಕೊಟ್ಟರದಕ್ಕೆ ಇದು ಬೋಗಸ್ ಪೇಪರ್ ಅಂತ ಹೇಳಿದ್ರು ಯಾವುದು ಇರ್ಬೋದು ಈ ಕಾಲದಲ್ಲಿ ರೋಡಲ್ಲಿ ಬಿದ್ದಿರೋ ಎರಡು ನೋಟನ್ನು ಹೆಕ್ಕಿ ತೆಗಂಡು ನೆಕ್ಕಂಡು ಎತ್ತಿಟ್ಕೊಳ್ಳೋ ಕಾಲ ಯಾವುದೋ ಕಾಂಟ್ರಾಕ್ಟ್ ಮಾಡೋವಾಗ ಹತ್ತು ಲಕ್ಷ ರೂಪಾಯಿ ಲಂಚ ಇದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಕಡಿಮೆ ಇದ್ರೆ ವಾಪಸ್ ಕರೆಸ್ಬಿಟ್ಟು ವಸೂಲಿ ಮಾಡ್ಕೊಳ್ಳೋ ಕಾಲ ಹಿಂಗೆ ದುಡ್ಡು ಕೊಟ್ಬಿಟ್ಟು ಅರ್ಚಿಸ್ಬಿಡ್ತಾರ ಒರಿಜಿನಲ್ನ ಎಲ್ಲ ಆಯ್ಕೊಂಡು ಹೋಗ್ಬಿಡ್ತಾರ ಆಮೇಲೆ ಅದಕ್ಕೆ ಇರ್ಬೋದು ಪೇಪರ್ರೆ ಸ್ವಂದ ಪಾಟೀಲ್ರು ಒಂದು ಮಾಡ್ಬೋದಾಗಿತ್ತು ಅದನ್ನಾರು ಅವ್ರಿಗೆ ಅರಿವಾಗಿದ್ದರೆ ಆ ಸೆನ್ಸಿಟಿವಿಟಿ ಅವ್ರಿಗೆ ಇದ್ದಿದ್ದರೆ ಅವ್ರು ಒಂದು ಮಾಡ್ಬೇಕಾಗಿ ಹಂಗೆ ಮಾಡಿದಾಗ ಏನ್ ರೀ ಇದೆಲ್ಲ ನೋಟ್ಗಳನ್ನ ಎರ್ಚ್ಕೊಂಡು ನೀವು ಆಮೇಲೆ ಏನಾದ್ರು ಮಾಡ್ಕೊಡ್ರಪ್ಪ ನನ್ನ ಮುಂದೆ ಏನಿತ್ತು ಅಂತೇಳಿ ಸೈಡ್ ಹೊಟ್ಟೋಗ್ಬಿಟ್ಟಿದ್ರು ಸಾಕಾಗಿತ್ತು ಇರ್ಬೋದು ಅವ್ರ ಸಂಸ್ಕೃತಿನಲ್ಲಿ ಅರಚೋದು ಅದನ್ನೆಲ್ಲ ಹೋಗಿ ನಂತಕ್ಕಾಗತ್ತಾ ಅಂತ ಆಗಲ್ಲ ಕರೆಕ್ಟ್ ಅದು ಐ ಅಗ್ರಿ ಯಾರೋ ಯಾರೋ ಬಂದಾಗ ಮೇಲ್ಗಡೆ ನಿಂತ್ಕೊಂಡು ಔಸ್ಕೊಂಡು ಅಣ್ಣ ಬಂದ ಅಂದ್ಬಿಟ್ಟು ಟಣ್ಣಂಥ ಚಿಲ್ದಲ್ಲಿ ಚೆಲ್ಬಿಟ್ರೆ ಅಣ್ಣನಿಗೆ ನೋಟಿನ ಮಳೆ ನೋಡ್ರಿ ಕಾಸು ಇರೋದನ್ನ ಮೇಲೆ ಹೆಂಗಿಂದ ಸುರಿತಾ ಇದ್ದಾರೆ ಕೆಲವು ಸರಿ ಆಗದೆ ಇರ್ಬೋದು ಅಷ್ಟಾರು ಸೆನ್ಸಿಟಿವಿಟಿನ ತೋರಿಸ್ಬೋದಾಗಿತ್ತು ಗೊತ್ತಿಲ್ಲ ಶಿವಾನಂದ್ ಪಾಟೀಲ್ರು ಕಾನೂನಾತ್ಮಕವಾಗಿ ಈ ರೀತಿ ಹಣವನ್ನ ತೂರಾಟ ಮಾಡಲಿಕ್ಕೆ ಕಾನೂನು ವಿರುದ್ಧವಾಗಿದೆ ಊರ ಮೇಲೆ ತಕ್ಷಣ ಬಂಧಿಸುವಂತದಾಗಬೇಕು ನಾನು ತೆಲಂಗಾಣ ರಾಜ್ಯ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ ತಕ್ಷಣ ಬಂಧಿಸಬೇಕು ಈ ಹಣವನ್ನ ಎರ್ಚಾಡಿದ್ದಾರೆ ನೋಡಿ ರಾಜ್ಯದಲ್ಲಿ ಬರ ಇದೆ ಇವತ್ತು ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ ಇಲ್ಲ ಸರ್ಕಾರದಲ್ಲಿ ಈ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಇದರ ಮಧ್ಯೆ ಒಬ್ರು ಸಚಿವರು ಹೈದರಾಬಾದ್ನಲ್ಲಿ ಹೋಗಿ ಹಣದಲ್ಲಿ ಚಲ್ಲಾಟ ಆಡ್ತಾರೆ ಈ ರಾಜ್ಯದಿಂದ ಲೂಟಿ ಮಾಡಿರ್ತಕ್ಕಂಥ ಹಣದಲ್ಲಿ ಈ ರಾಜ್ಯದ ಭ್ರಷ್ಟಾಚಾರದ ಹಣದಲ್ಲಿ ಆಟ ಆಡ್ತಾರೆ ಜನರ ಬರ ನಾನು ಒಂದ್ ಲಗ್ಗಣಕ್ಕೆ ಹೋಗಿನೇ ವಿನಾ ಅಲ್ಲಿ ಅವ್ರ ಕಾರ್ಯಕ್ರಮ ನೋಡಕ್ಕೂ ನಾನು ಹೋಗಿಲ್ಲ ಅವ್ರ ಕಲ್ಚರ್ ಇದ್ರೆ ನನಗೇನ್ ಗೊತ್ತಾಗತ್ತೆ ನಾನು ಎದ್ ಹೋಗಿ ಅವ್ರಿಗೆ ನಿಲ್ಸ ಅಂತ ಹೇಳಕ್ ಆಗತ್ತೆ ಹೈದ್ರಾಬಾದ್ ಅಲ್ಲಿ ಬರಗಾಲಿದೆ ಅನ್ ಕೇಳ ಅವ್ರಿಗೆ ಹೋಮ್ ಮಿನಿಸ್ಟ್ರೇ ಬಂದಾರಲ್ಲ ಹೈದ್ರಾಬಾದ್ ಅವರು ನೋಡಿ ನಾನ್ ಹೇಳ ಅಲ್ಲಿ ಅವ್ರ ಕಾರ್ಯಕ್ರಮ ಅಲ್ಲಿ ನಾನು ಇಲ್ಲಿ ನಿಂತ ಕುಂತಿದ್ದೀನಿ ಅವ್ರ ಅಲ್ಲಿ ಒಕ್ಕೋತ್ ಕೂತ್ರೆ ನಾನು ಏನ್ ಮಾಡಾಕಾಗತ್ತೆ ದುಡ್ಡು ಯಾವ್ದ್ರೆ ಸುಮ್ನೆ ಯಾವ್ದೋ ಒಂದು ಇದ್ರ ಪೇಪರ್ ಹಾಕೊಂಡಿರ್ಬೇಕು ಬೋಗಸ್ ಪೇಪರ್ಗಳು ಗಳು ಇರ್ತಾವಲ್ಲ ದುಡ್ಡು ಅದನ್ನೆಲ್ಲ ದುಡ್ಡು ಯಾವ್ದು ಇರ್ಬೋದು ಯಾಕಂದ್ರೆ ಸಾಯಬ್ರ ಹೇಳದ್ಮೇಲೆ ಕರೆಕ್ಟ್ ಆಗಿರುತ್ತದು ರಿಯಲ್ ಇರಲ್ಲ ಯಾವ್ದು ನೋಟು ಹಾ ಸಾಯಬ್ರಿಗೆ ಅದೆಲ್ಲ ನಾಲೆಡ್ಜ್ ಇದೆ ಹಂಗಾಗಿ ಅವ್ರು ಕರೆಕ್ಟಾಗಿ ಆಗಿ ಹೇಳಿರ್ತಾರೆ ನಾನು ಇವ್ರು ಯಾರನ್ನೂ ಟ್ರಸ್ಟ್ ಮಾಡಲ್ಲ ಡಿಕೇನ್ ಮಾತ್ರ ಟ್ರಸ್ಟ್ ಸರ್ ಅದು ನಕಲಿನ ಸರ್ ಓಕೆ ನಕಲಿ ಬಿಡಿ ಸರ್ ಅವ್ರು ಹೇಳದ್ಮೇಲೆ ಮುಗೀತು ಕತೆ